ಬಣ್ಣದ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡಿಲ್ಲ ಖರ್ಗೆ ಅವರನ್ನ ಕೀಳು ಮಟ್ಟದಿಂದ ನೋಡಿಲ್ಲ ತಮ್ಮ ಹೇಳಿಕೆ ಬಗ್ಗೆ ಸ್ಪಷ್ಟನೆ ನೀಡಿದ ಆರಗ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಈ ಮೊದಲೇ ಒಂದು ವಿಡಿಯೋದಲ್ಲಿ ಏನು ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಮಾತಾಡಿದ್ರು ಆರಗ ಜ್ಞಾನೇಂದ್ರ ಅವರು ಅನ್ನುವಾಗ ಸ್ಪಷ್ಟವಾಗಿ ಕರ್ನಾಟಕ ಟಿವಿ ಒಂದು ಹೇಳಿಕೆಯನ್ನು ಕೊಟ್ಟಿತ್ತು ಏನಂದ್ರೆ ಮನಸ್ಸಲ್ಲಿರೋ ಮಾತೊಂದು ಬಾಯಲ್ಲಿ ಬರೋ ಪದ ಒಂದು ಇದು ಆರಗ ಜ್ಞಾನೇಂದ್ರ ಅವರಿಗೆ ಪದೇ ಪದೇ ಆಗುವಂತ ಎಡವಟ್ಟು ಇಲ್ಲೇನು ಆರಾಗ್ಯ ಜ್ಞಾನ ಸರಿ ಇಲ್ಲ ಖರ್ಗೆ ಸರಿ ಇದ್ದಾರೆ ಅಥವಾ ಆರಾಗ್ಯ ಜ್ಞಾನಂದ್ರೆ ಸರಿ ಅಂತ ನಾವು ಹೇಳ್ತಾ ಇಲ್ಲ ಖಂಡಿತ ನಾನು ಹೇಳಿದ್ದು ತಪ್ಪು ನಾನು ಅದಕ್ಕೆ ಕ್ಷಮೆ ಆಚಿಸ್ತೀನಿ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ನನಗೆ ವೈಯಕ್ತಿಕವಾಗಿ ತುಂಬ ಗೌರವ ಇದೆ ಈ ರಾಜ್ಯ ಕಂಡಂತಹ ಶ್ರೇಷ್ಠ ಜನಪ್ರತಿನಿಧಿ ಅಥವಾ ರಾಜಕಾರಣಿ ಖಂಡಿತವಾಗಿ ಕೂಡ ನಾನು ಖಂಡ್ರೆ ಅನ್ನೋ ಪದವನ್ನು ಬಳಸೋಕ್ಕೋಗಿ ಖರ್ಗೆ ಅನ್ನೋ ಪದವನ್ನು ಬಳಸಿಬಿಟ್ಟೆ ಎಲ್ಲಿ ಕೂಡ ನನ್ನ ಬಾಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅನ್ನೋ ಪದ ಬಂದಿಲ್ಲ ಆಡಳಿತ ಪಕ್ಷವನ್ನು ಟೀಕಿಸುವ ಬರದಲ್ಲಿ ಖಂಡ್ರೆ ಅನ್ನೋಕ್ಕೋಗಿ ಖರ್ಗೆ ಅಂದೆ ಅಂತ ಹೇಳಿದ್ದಾರೆ ಬಣ್ಣದ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೀಳು ಮಟ್ಟದಿಂದ ನೋಡುವಂಥ ರಾಜಕಾರಣಿ ನಾನಲ್ಲ ಅವ್ರ ಜೊತೆ ಕೆಲಸ ಮಾಡಿದ್ದೇನೆ ಗೌರವದಿಂದ ನೋಡ್ತೀನಿ ಮಲ್ಲಿಕಾರ್ಜುನ ಖರ್ಗೆ ಅಂದಿಲ್ಲ ಹಾಗೇನಾದ್ರು ಅಂದಿದ್ರೆ ಆದರೆ ಒಂದು ವೇಳೆ ನಾನು ಮಲ್ಲಿಕಾರ್ಜುನ ಖರ್ಗೆ ಅಂತಲೇ ಸ್ಪ ಕಂಪ್ಲೀಟಾಗಿ ಹೇಳಿದ್ದಿದ್ರೆ ಯಾವ ಶಿಕ್ಷೆ ಆದರೂ ಓಕೆ ನಾನು ಅದಕ್ಕೆ ರೆಡಿ ಇದ್ದೀನಿ ಕಾಂಗ್ರೆಸ್ನವರು ಈ ವಿಚಾರವನ್ನು ತುಂಬ ದೊಡ್ಡದು ಮಾಡ್ತಿದ್ದಾರೆ ಜಾತಿ ಬಗ್ಗೆ ಮಾತಾಡಿಲ್ಲ ಮಲೆನಾಡಿನ ಜನ ಹಾಗೂ ಬಯಲಸೀಮೆ ಜನರ ಬಗ್ಗೆ ಮಾತನಾಡಿದೆ ಕೆಲವು ಕಡೆ ನನ್ನ ಹೇಳಿಕೆ ಬಗ್ಗೆ ದೂರು ಕೊಟ್ಟಿದ್ದಾರೆ ನ್ಯಾಯಾಂಗದ ಮೇಲೆ ನನಗೆ ಗೌರವ ಇದೆ ಉತ್ತರ ಕರ್ನಾಟಕದ ಜನರ ಬಗ್ಗೆ ದ್ವೇಷ ಭಾವನೆಯಿಂದ ನನ್ನ ಏನನ್ನು ಹೇಳಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಎಸ್ ಅವರು ಗೃಹ ಸಚಿವರಾಗಿದ್ದಾಗ ಕೂಡ ಮೈಸೂರಿನಲ್ಲಿ ನಡೆದಂಥ ಅತ್ಯಾಚಾರ ಪ್ರಕರಣದ ಬಗ್ಗೆ ಚುನಾವಣೆ ಸಂದರ್ಭ ನಮ್ಮ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದರು ಅವಾಗ ಹೇಳಿದ್ರು ನಾನೊಬ್ಬ ತಂದೆ ಸ್ಥಾನದಲ್ಲಿ ನಿಂತು ಅಷ್ಟೊತ್ನಲ್ಲಿ ಹೋಗಬೇಕಿತ್ತ ನಾವು ಮಾತು ನನ್ನ ಬಾಯಲ್ಲಿ ಬಂತು ಹೊರತು ಅಷ್ಟೊತ್ತಿನಲ್ಲಿ ಯಾಕೆ ಹೋದರು ಅಂತ ನಾನು ಬಳಸಿರಲಿಲ್ಲ ಅದು ಬೇರೆ ರೀತಿ ಬಿಂಬಿತವಾಯಿತು ಅಷ್ಟೇ ಹೀಗಾಗಿ ಸಾಕಷ್ಟು ವಿಚಾರಗಳಲ್ಲಿ ನನ್ನ ಹೇಳಿಕೆಗಳನ್ನು ನನ್ನ ಹೇಳಿಕೆಗಳೇ ಅವರೇನು ತಿರ್ಚಿದ್ದಾರೆ ಅಂತ ಇಲ್ಲ ನನ್ನ ಹೇಳಿಕೆಗಳ ನಾನು ಹೇಳಿದ ಉದ್ದೇಶಕ್ಕೂ ತೆಗೆದುಕೊಂಡಂಥ ಉದ್ದೇಶಕ್ಕೂ ಸಾಕಷ್ಟು ವ್ಯತ್ಯಾಸಗಳಾಗಿವೆ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರದಲ್ಲಿ ಕೂಡ ನಾನು ಖಂಡ್ರೆ ಅನ್ನೋಕ್ಕೋಗಿ ಖರ್ಗೆ ಅಂದ್ಬಿಟ್ಟೆ ಅಷ್ಟೇ ಖಂಡಿತವಾಗಲೂ ನಾನು ಬಣ್ಣವನ್ನು ಅಥವಾ ಯಾವುದೇ ಧರ್ಮವನ್ನು ಟೀಕಿಸೋ ಕೆಲಸವನ್ನು ಮಾಡಿಲ್ಲ ಅಂತ ವಿನಮ್ರವಾಗಿ ಕ್ಷಮೆಯನ್ನು ಕೂಡ ಯಾಚಿಸಿದ್ದಾರೆ ಬಿ ಜೆ ಪಿ ನಾಯಕರುಗಳು ಕೂಡ ಕ್ಷಮೆಯನ್ನು ಯಾಚಿಸಿದ್ದಾರೆ ವೀಕ್ಷಕರೇ ಆರಗ ಜ್ಞಾನೇಂದ್ರ ಅವರು ಖರ್ಗೆ ಅವರ ಬಗ್ಗೆ ಬೈ ಮಿಸ್ ಆಗಿ ಮಾತಾಡಿದೆ ಅಂತ ಅವ್ರು ಹೇಳ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು